ಸ್ನೇಹಿತರೆ ನಮಸ್ಕಾರ ಆರ್ಕೆಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜಕುಮಾರ್ ಭಾವ ಸರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದಿರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಗೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ತೀರಾ ಬಡತನದಲ್ಲಿರುವ ವಿದ್ಯಾರ್ಥಿಗಳಿಗೆ उचित हॉस्टल सौलभ्यद हाईस्कूल व्यासांग पूर्णगोळिसलु सुवर्णाकाश सांस्कृतिक नगरी मैसूरिनल्लिदे मैसूरिन विजयनगर मोदल हंतदल्लिरुव प्रतिष्ठित डीएसएम विद्यासंस्थेय नुरित शिक्षकरिरुव कन्नड माध्यमद श्री सिद्धेश्वर अनुदानित प्रौढशालेयल्लि बड विद्यार्थिगळिगे ई अवकाशवन्नु संस्थे कल्पिसिकोट्टिदे ಒಟ್ಟು 7.5 ಎಕರೆ ವಿಶಾಲ ಆವರಣದಲ್ಲಿರುವ ಸವಿ ನೆನಪು ಫೌಂಡೇಶನ್ ಸೇವಾಶ್ರಮದಲ್ಲಿ ಊಟ ವಸತಿ ಸಮವಸ್ತ್ರ ನೋಟ್ಸ್ ಶೂ ಬ್ಯಾಗ್ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ನೀಡುವ ಜೊತೆಗೆ 8 9 10ನೇ ತರಗತಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರವೇಶ ದೊರಕಿಸಿಕೊಡಲಿದೆ ಅವರ ವ್ಯಾಸಂಗಕ್ಕೆ ಅವರ ಸರ್ವತೋಮುಖ ವಿಕಾಸಕ್ಕೆ ಎಲ್ಲಾ ರೀತಿಯ ಅನುಕೂಲ ಕಲ್ಪಿಸಿಕೊಡಲಾಗುವುದು ಎಂದು ಸಂಸ್ಥೆ ಪ್ರಕಟಿಸಿದೆ ಇಲ್ಲಿ ಯಾವುದೇ ಜಾತಿ ಮತ ಕುಲ ಧರ್ಮ ಭೇದವಿರುವುದಿಲ್ಲ ರಾಜ್ಯದ ಯಾವ ಭಾಗದಿಂದಲಾದರೂ ಸರಿ ಆಸಕ್ತ ಬಡ ಬಾಲಕರು ಅಥವಾ ಅವರ ತಂದೆ ತಾಯಿ ಪೋಷಕರು ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸಿರುವ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ ಬಡ ಮಕ್ಕಳ ಹೆಸರು ನೋಂದಾಯಿಸಬಹುದಾಗಿದೆ ಅಥವಾ ಖುದ್ದಾಗಿ ಬಂದು ಯಾವುದೇ ರೀತಿಯ ಶುಲ್ಕಗಳಿಲ್ಲದೆ ಸೇರಿಸಬಹುದಾಗಿದೆ ಸಂಸ್ಥೆಯ ಮುಖ್ಯಸ್ಥರ ಪ್ರಕಾರ ಇಲ್ಲಿ 150 ಬಾಲಕರಿಗೆ ಮಾತ್ರ ಸೇರ್ಪಡೆ ಮಾಡಿಕೊಳ್ಳಲು ಸಂಸ್ಥೆ ಅವಕಾಶ ಕಲ್ಪಿಸಿದೆ ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವವರಿಗೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತಿದೆ ಬಡ ಮತ್ತು ಅನಾಥ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಲಾಗುವುದಂತೆ ಸವಿ ನೆನಪು ಫೌಂಡೇಶನ್ ಸೇವಾಶ್ರಮದ ಈ ಹಾಸ್ಟೆಲ್ನಲ್ಲಿ 8 9 ಮತ್ತು 10ನೇ ತರಗತಿಗಳಿಗೆ ದಾಖಲಾಗುವ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಊಟ ತಿಂಡಿ ವಸತಿ ಸೌಲಭ್ಯವಿದೆ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಉತ್ತಮ ಬೋಧನೆ ಇದೆ ಶಾಲೆಯಲ್ಲಿ ಪ್ರತಿ ವರ್ಷ ಶೇಕಡ 80 90 ಹಾಗೂ 100 ರಷ್ಟು ಫಲಿತಾಂಶ ಕೂಡ ದಾಖಲಾಗುತ್ತಿದೆ ಶಾಲೆಯ ಕಲಿಕೆಯ ಜೊತೆಗೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ನೃತ್ಯ ಹಾಡು ಚಿತ್ರಕಲೆ ಯೋಗ ಕ್ರೀಡೆ ಸೇರಿದಂತೆ ಹಲವಾರು ಪಠ್ಯೇತರ ಚಟುವಟಿಕೆಗಳಲ್ಲೂ ತರಬೇತಿ ನೀಡಿ ಅವರ ಆಸಕ್ತಿಯ ವಿಷಯಗಳಲ್ಲಿ ಅವರನ್ನು ತಯಾರು ಮಾಡುವ ಸದುದ್ದೇಶವನ್ನು ಸಹ ಸವಿನನಪು ಫೌಂಡೇಶನ್ ಮತ್ತು ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಹೊಂದಿದೆ ಸ್ನೇಹಿತರೆ ನಿಮ್ಮೂರಿನ ಆಸುಪಾಸಿನಲ್ಲಿ ವ್ಯಾಸಂಗದಿಂದ ವಂಚಿತರಾಗುವ ಆಗಿರುವ ಬಡ ಹಾಗೂ ಅನಾಥ ವಿದ್ಯಾರ್ಥಿಗಳ ಕಲಿಕೆಗೆ ನೀವು ನೆರವಾಗಬಹುದಾಗಿದೆ ಒಂದಷ್ಟು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೊರೆಯುವಂತಾಗಲಿ ಎಂಬುದೇ ಈ ವಿಡಿಯೋದ ಉದ್ದೇಶ ಈ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ದಾನಿಗಳು ತಮ್ಮದೇ ಆದ ರೀತಿಯಲ್ಲಿ ನೆರವಾಗಬಹುದಾಗಿದೆ ಪುಸ್ತಕ ನೋಟ್ಬುಕ್ ಬಟ್ಟೆ ಶೂ ಹಾಸ್ಟೆಲ್ನ ಮಕ್ಕಳಿಗೆ ತಿಂಡಿ ಊಟದ ದಿನಸಿ ವಸ್ತುಗಳನ್ನು ನೀಡುವ ಮೂಲಕ ಬಡ ವಿದ್ಯಾರ್ಥಿಗಳ ಶಿಕ್ಷಣದ ಉನ್ನತಿಗೆ ಸಹಕರಿಸಬಹುದಾಗಿದೆ ಸ್ನೇಹಿತರೆ ನಿಮ್ಮ ಹುಟ್ಟುಹಬ್ಬ ವಾರ್ಷಿಕೋತ್ಸವ ಹಬ್ಬಗಳ ಸಂದರ್ಭಗಳನ್ನು ಈ ಮಕ್ಕಳಿಗೆ ನೆರವಾಗುವ ಮೂಲಕ ಸಂತೋಷವನ್ನು ಹಂಚಿಕೊಳ್ಳಲು ಸಂಸ್ಥೆಯು ಅವಕಾಶ ಕಲ್ಪಿಸಿದೆ ಸವಿ ನೆನಪು ಫೌಂಡೇಶನ್ ಸ್ಟಾರ್ಟ್ ಆಗಿದ್ದು 2019ರಲ್ಲಿ ನಾವು ಇಲ್ಲಿ ಇದುವರೆಗೂ 150 200 ಜನ ಮಕ್ಕಳಿಗೆ ನಾವು ಅನಾಥ ಮಕ್ಕಳಿಗೆ ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಸಿಂಗಲ್ ಪೇರೆಂಟ್ ಮಕ್ಕಳು ಮತ್ತೆ ಅನಾಥ ಮಕ್ಕಳು ಬುಡಕಟ್ಟು ಜನಗಳ ಮಕ್ಕಳು ಎಲ್ಲಾ ಮಕ್ಕಳು ನಮ್ಮಲ್ಲಿ ಇದ್ದಾರೆ ವಿದ್ಯಾಭ್ಯಾಸ ಜೊತೆಗೆ ನಾವು ನಮ್ಮಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡ್ತೀವಿ ಮಕ್ಕಳಿಗೆ ಇಲ್ಲಿ ವಸತಿ ಸೌಲಭ್ಯ ಊಟದ ವ್ಯವಸ್ಥೆ ಪ್ರತಿಯೊಂದು ನಾವು ಇಲ್ಲಿ ಮಾಡ್ಕೊಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಎಲ್ಲಾ ಮೂಲೆಯಿಂದನೂ ನಮ್ಮ ನಮ್ಮ ಆಶ್ರಮದಲ್ಲಿ ಎಲ್ಲಾ ಮೂಲೆಯಿಂದನೂ ಮಕ್ಕಳುಗಳು ಇದ್ದಾರೆ ಆವೇರ್ ಇರಬಹುದು ಆಸ್ನ ಇರಬಹುದು ಶಿವಮೊಗ್ಗ ಆತರ ಎಲ್ಲಾ ಜಿಲ್ಲೆಗಳಿಂದನೂ ನಮ್ಮಲ್ಲಿ ಮಕ್ಕಳುಗಳು ಬಂದು ಸೇರಿದ್ದಾರೆ ಇನ್ನೂ ಅವಕಾಶಗಳಿದೆ ನಮ್ಮಲ್ಲಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಂದ ಯಾವ ಜಿಲ್ಲೆಯಾದರೂ ಪರವಾಗಿಲ್ಲ
ಬಂದು ಇಲ್ಲಿ ಸೇರ್ಬೋದು. ಆಮೇಲೆ ವಿಶೇಷವಾಗಿ ನಮ್ಮಲ್ಲಿ ಇಂಥ ಜಾತಿ ಅಂತ ಧರ್ಮ ಅಂತ ಇಲ್ಲ, ಯಾವುದೇ ರೀತಿ ಜಾತಿ ಧರ್ಮ ಯಾವುದು ಇಲ್ದಲೆ ನಮ್ಮ ಉದ್ದೇಶ ಎಜುಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಮಾಡ್ತಾ ಇರೋದು. ಅದ್ರ ಜೊತೆಗೆ ಇಲ್ಲಿ ಫೀಸ್ ಕೂಡ ನಾವೇ ಕಟ್ಕೋತಾ ಇದ್ದೀವಿ, ಯಾವುದೇ ರೀತಿ ತೊಂದರೆ ಕೊಡ್ತಾ ಇಲ್ಲ. ಯಾರಿಗೆ ನಮ್ಮ ಯಾರು ಪೋಷಕರು ಸೇರಿಸ್ತಾರೆ ಸಿಂಗಲ್ ಪೇರೆಂಟ್, ಅವ್ರಿಗೆ ನಾವು ತೊಂದರೆ ಕೊಡ್ತಾ ಇಲ್ಲ, ಅದು ಕೂಡ ನಾವೇನೆ ಕಟ್ಕೋತಾ ಇದ್ದೀವಿ. ಮಕ್ಕಳಿಗೆ ಇಲ್ಲಿ ಎಲ್ಲ ರೀತಿ ಆಟ ಇರ್ಬೋದು ಇಲ್ಲ ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ. ಊಟದ ವ್ಯವಸ್ಥೆ ನೀವು ಬಂದು ನೋಡ್ಬೋದು ಒಂದ್ಸತಿ, ತುಂಬಾ ಚೆನ್ನಾಗಿದೆ. ಮನೆ ಊಟ ಹೆಂಗ್ ಮಾಡ್ತಾರೆ ಹಂಗ ಮಕ್ಳುಗಳು ಮಾಡ್ತಾರೆ. ಇನ್ನ ಅವರು ಇರೋ ಜಾಗನೂ ಅಷ್ಟೇನೆ, ಸಪ್ರೇಟ್ ಆಗಿ ಒಂದೊಂದು ಕೊಠಡಿ 4-5 ಜನಕ್ಕೆ ನಾವು ಕೊಟ್ಟು ಅವ್ರಿಗೆ ಅನುಕೂಲ ಆಗೋ ರೀತಿನೇ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮಲ್ಲಿ ಮಾನಸ ಅಂತ ಅವರೇ ಅಧ್ಯಕ್ಷರು, ಕನಸಿತ್ತವ್ರಿಗೆ ಇದೇ ತರ ಒಂದ್ ಮಾಡ್ಬೇಕು ಅಂತ. ಏನಕ್ಕೆ ಅಂದ್ರೆ ಅವರು ತುಂಬಾ ಬಡತನದಿಂದ ಬಂದಿದ್ದಾರೆ, ಆ ಒಂದು ಏನ್ ಕನಸಿತ್ತು ಆ ಕನಸಿಗೋಸ್ಕರ ಮಾಡ್ತಾ ಇದ್ದಾರೆ. ನಮ್ಗೆ ಅವರು ಮತ್ತೆ ಅವರ ಕುಟುಂಬ ವರ್ಗ ಮತ್ತೆ ಸ್ನೇಹಿತರು ವರ್ಗ ಎಲ್ಲ ಸೇರಿ ಸ್ಟಾರ್ಟ್ ಮಾಡಿದೀವಿ. ಕೆಲವೊಂದು ದಾನಿಗಳು ನನ್ನ ಕೈ ಜೋಡಿಸಿದ್ದಾರೆ. ಆ ಫೌಂಡರ್ ಮಾನಸ್ ಅವರಾಗಿದ್ದಾರೆ, ಇಲ್ಲಿ ನಾನು ಕಾರ್ಯದರ್ಶಿ ಆಗಿದ್ದೀನಿ. ಪ್ರಧಾನ ಕಾರ್ಯದರ್ಶಿಯಾಗಿ ವಿನಯ್ ಪ್ರಸಾದ್ ಅವರು ಇದ್ದಾರೆ, ಗಾಯತ್ರಿ ಅಂತ ಸದಸ್ಯರು ಇದ್ದಾರೆ, ಕುಮಾರ್ ಅವರು ಇದ್ದಾರೆ, ಲೋಕೇಶ್ ಅವರು ಇದ್ದಾರೆ, ಸರಸ್ವತಿ ಅವರು ಇದ್ದಾರೆ, ಅಮ್ಮಯ್ಯ ಅವರು ಇದ್ದಾರೆ. ಟೋಟಲ್ ನಾವು ಅಷ್ಟು ಜನರು ಸೇರಿ ಈ ಒಂದು ಸಂಸ್ಥೆಗೆ ಹಗಲು ರಾತ್ರಿ ದುಡಿತಾ ಇದ್ದೀವಿ. ಒಂದು ಸಂಸ್ಥೆ ಒಂದು ಉನ್ನತ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಈ ಮೂಲಕ ಕೇಳ್ಕೊಳ್ದಿರಂದ್ರೆ ಇಲ್ಲಿ ಯಾರು ದಾನಿಗಳು ವಿಶೇಷವಾದ ದಿನಗಳು ಅವ್ರದ್ದು ಹುಟ್ಟುಹಬ್ಬ ಇರ್ಬೋದು, ವಾರ್ಷಿಕೋತ್ಸವ ಇರ್ಬೋದು, ಇಲ್ಲ ಬೇರೆ ತರ ಯಾವುದೇ ಒಂದು ಶುಭ ಸಂದರ್ಭನ ಅವರು ಆಚರಿಸ್ಕೋಬೇಕಾದ್ರೆ ನಮ್ಮಲ್ಲಿ ಮುಕ್ತವಾದ ಅವಕಾಶ ಇದೆ. ಇಲ್ಲಿ ಬಂದು ಮಕ್ಕಳೊಂದಿಗೆ ಅವ್ರು ಕೂಡ ಊಟ ಮಾಡ್ಕೊಂಡು ಇಲ್ಲಿ ಒಂದು ಅವ್ರ ಕೈಲಾಗಿ ಸೇವೆನ ಮಾಡ್ಕೊಂಡು ಇಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ಬೇಕಾ ಕೇಳ್ಕೊತೀನಿ. ಅವರೇನೆ ಅವರ ಒಂದು ಕಾರ್ಯನ ಒಂದು ಖುಷಿನ ಮಕ್ಕಳಿಗೆ ಬಡಿಸೋ ಮುಖಾಂತರ ಊಟ ಬಡಿಸೋ ಮುಖಾಂತರ ಇಲ್ಲಿ ಅವರ ಖುಷಿನ ವ್ಯಕ್ತಪಡಿಸ್ಕೋಬಹುದು. ಇಲ್ಲಿ ಆಮೇಲೆ ಡೊನೇಷನ್ ಅವರ ಮನಸ್ಸೇ ಇಚ್ಛೆ ಅಂತೆ, ನಮ್ಗೆ ದುಡ್ಡೇ ಕೊಡಬೇಕು ಅಂತ ಏನಿಲ್ಲ. ಇಲ್ಲಿ ಯಾವುದೇ ರೀತಿ ದಾನವಾಗಿ ಅಕ್ಕಿ ಇರ್ಬೋದು, ದವಸ ಧಾನ್ಯಗಳು ಇರ್ಬೋದು, ಎಣ್ಣೆ ಪದಾರ್ಥ ಏನೇ ಇದ್ರು ಅವರು ಮುಕ್ತವಾಗಿ ನಮ್ಗೆ ಸಹಕರಿಸಬೇಕು, ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ ಮುಖಾಂತರ. ನನ್ನ ಹೆಸರು ಮಾನಸ ಅಂತ, ಸವಿನೆನಪು ಫೌಂಡೇಶನ್ ಅಧ್ಯಕ್ಷರಾಗಿದ್ದೇನೆ. ಇಲ್ಲಿವರೆಗೂ ನಮ್ಮ ಕಾರ್ಯದರ್ಶಿಯಾದ ಮಧು ಅವರು ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿರೋ ಮಕ್ಕಳುಗಳಿಗೆ ನಿಮ್ಮ ಸೇವೆ ಅವಶ್ಯಕತೆ ಇದೆ. ನನ್ನ ಕೈಲಿ ಆಗೋ ಮಟ್ಟಿಗೆ ನಾನು ಸೇವೆ ಮುಂದುವರ್ಸ್ಕೊಂಡ್ ಬಂದಿದ್ದೀನಿ. ಅವ್ರಿಗೆ ಊಟ ತಿಂಡಿ ಎಜುಕೇಷನ್, ಒಂದು ಮಗು ಒಂದು ಎಜುಕೇಷನ್ ತಗೊಂಡು ಒಂದು ಸ್ಥಾನ ಬೆಳೆದ್ರೆ ಆ ಮಗುವಿಂದ ಇನ್ನೊಂದು ಮಗುವನ್ನ ಬೆಳೆಸ್ಬೋದು ಅನ್ನೋದೇ ನನ್ನ ಕಾನ್ಸೆಪ್ಟ್ ಇರೋದು. ಆ ಮಗುವಿಂದ ಇನ್ನೊಂದು ಮಗು ಬೆಳೆದ್ರೆ ಸೊ ದೇಶದಲ್ಲಿ ಅನ್ಎಜುಕೇಟೆಡ್ ಅನ್ನೋದೇ ಇರಲ್ಲ, ಮತ್ತೆ ಅವ್ರ ಕಾಲಲ್ಲಿ ಅವ್ರ ಜೀವನ ರೂಪಿಸ್ಕೊಳ್ಳಿ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಪ್ರಜೆಗಳನ್ನ ಹೇಗ್ ಮಾಡ್ಬೇಕು, ಒಂದೊಂದು ಬೇರೆ ಹ್ಯಾಬಿಟ್ಗಳಿರುತ್ತೆ, ಆ ಹ್ಯಾಬಿಟ್ ತೆಗೆದು ಮಕ್ಕಳುಗಳಿಗೆ ನಾವು ಒಳ್ಳೇದ್ ಹೇಳಿದ್ರೆ ಒಳ್ಳೇದ್ ಕೇಳ್ತಾರೆ, ಸೊ ಕೆಟ್ಟದ ಮಾರ್ಗ ತೋರಿಸಿದ್ರೆ ಕೆಟ್ಟದ ಮಾರ್ಗದಲ್ಲಿ ಹೋಗ್ತಾರೆ. ಆ ಮಾರ್ಗನ ನಾವು ಹೇಗ್ ತೋರಿಸ್ಬೇಕು ಅದ್ರ ಮೇಲೂ ವ್ಯವಸ್ಥೆಗಳಿರುತ್ತೆ. ಆ ಮಾರ್ಗನ ನಾವು ತೋರಿಸ್ತಾ ಇದೀವಿ, ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ. ಎಲ್ಲ ದಾನಿಗಳದ್ದು ಕೇಳೋದು ಇಷ್ಟೇನೆ, ಎಲ್ಲೋ 100-200 ರೂಪಾಯಿ ವೇಸ್ಟ್ ಮಾಡೋ ಬದಲು ಸೊ ಇಲ್ಲಿ ಮಕ್ಕಳುಗಳಿಗೆ ಹಾಲು, ಹಣ್ಣು, ಹಂಪಳು, ಒಂದು ಪೆನ್ಸಿಲು, ಬುಕ್ಕು ಈ ಥರದ್ರಲ್ಲಿ ಒಂದು ಹೆಲ್ಪ್ ಮಾಡಿ ಅವ್ರ ಜೀವನಕ್ಕೆ ನೀವು ಒಂದು ನಮ್ಮ ಸಂಸ್ಥೆಯ ಮೆಟ್ಲಾಗಿರಿ, ನಿಮ್ಮಿಂದ ಈ ಸಂಸ್ಥೆ ಬೆಳೆಸೋಣ, ನಮ್ಮ ಜೊತೆ ಕೈ ಜೋಡಿಸಿ, ಮಕ್ಕಳುಗಳ ಅಭಿವೃದ್ಧಿಗೆ ನೀವು ಸದಾ ನಮ್ಮ ಜೊತೆ ಇರಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ. ಪ್ರೌಢಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು, ಅದು ವಿಶೇಷವಾಗಿ ಮೈಸೂರಿನಲ್ಲಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಓದಿಸ್ಬೇಕು ಅಂತ ಅನ್ಕೊಂಡಿರೋ ಬಡ ತಂದೆ ತಾಯಿಗಳಿಗೆ ವಿಶೇಷವಾಗಿ ಈ ವಿಚಾರ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. 8ನೇ ಕ್ಲಾಸಿಂದ SLCವರೆಗೆ ನಿಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಉಚಿತವಾಗಿ ಓದಿಸ್ತೀವಿ. ಉಚಿತವಾಗಿ ವಸತಿ ಅಂದರೆ ಹಾಸ್ಟೆಲ್ ಸೌಲಭ್ಯ ಇದೆ. ಬುಕ್ಸ್ ಕೊಡ್ತೀವಿ, ನೋಟ್ಸ್ ಕೊಡ್ತೀವಿ, ಬ್ಯಾಗ್ಸ್ ಕೊಡ್ತೀವಿ, ಶೂಯಿಂದ ಹಿಡಿದು ಕೊಡ್ತೀವಿ. ನೊಂದವರ ನೋವ ನೋಯದವರೆತ್ತ ಬಲ್ಲರು ಅಂತ ಒಂದು ಮಾತಿದೆ ಅಕ್ಕಂದು. ನಾವೆಲ್ಲ ಈ ನೊಂದ ಅತ್ಯಂತ ಒಂದು ಪ್ರತಿಷ್ಠಿತ ಸಂಸ್ಥೆಯ ನೌಕರರು ನಾವು. ನಮ್ಮ ಸಿದ್ದೇಶ್ವರ ಹೈಸ್ಕೂಲ್ನಲ್ಲಿ ಆ ನೊಂದು ಬೆಂದಂಥ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದೇ ನಮ್ಮ ಘನ ಉದ್ದೇಶ. ನಮ್ಮ ಸಂಸ್ಥೆಯ ಆಶಯವೂ ಕೂಡ ಅದೇ, ಕಟ್ಟ ಕಡೆಯ ಬಡ ವಿದ್ಯಾರ್ಥಿಗೆ ಶಿಕ್ಷಣ ತಲುಪಬೇಕು, ಆತನ ವಿಕಾಸ ಆಗಬೇಕು, ಆತನಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿ ಸಮಗ್ರವಾಗಿ ಆತನನ್ನು ವಿಕಾಸಗೊಳಿಸಿ ನಮ್ಮ ಶಾಲೆಯಿಂದ ಹೊರ ಕಳಿಸ್ಬೇಕು ಅನ್ನೋದು ನಮ್ಮ ಸಂಸ್ಥೆಯ ಮತ್ತು ನಮ್ಮ ಎಲ್ಲ ಶಾಲೆಯ ಶಿಕ್ಷಕರ ಮತ್ತು ನಮ್ಮ ಹಾಸ್ಟೆಲ್ ವಾರ್ಡನ್ನವರ ಸದಾಶಯ. ಅದಕ್ಕಾಗಿ ನಾವು ಎಲ್ಲ ಉಚಿತ ಮಾಡಿ ಹರಿದ ಬಟ್ಟೆಯ
ಹಸಿದ ಹೊಟ್ಟೆಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶಿಕ್ಷಣ ಕೊಡಬೇಕು ಕನ್ನಡ ಮಾಧ್ಯಮದಲ್ಲಿ ಅನ್ನೋ ಕಾರಣಕ್ಕಾಗಿ ಮೈಸೂರಿನಲ್ಲೇ ಅತ್ಯಂತ ವಿಶಾಲವಾದ 7.5 ಎಕರೆ ಆಟದ ಅಂಗಳವನ್ನು ಹೊಂದಿರುವ ಅತ್ಯುತ್ಕೃಷ್ಟವಾದ ಪುಸ್ತಕಗಳಿಂದ ತುಂಬಿದ ಲೈಬ್ರರಿ ಹೊಂದಿರುವ ಲ್ಯಾಬ್ ಹೊಂದಿರುವ ಕಟ್ಟಡ ಹೊಂದಿರುವ DSM ಸಂಸ್ಥೆ ನಮ್ಮದು, ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ನಮ್ಮದು. ಅಲ್ಲಿಗೆ ಉಚಿತವಾಗಿ ನಾವು ನಿಮಗೆ ಶಿಕ್ಷಣ ಕೊಡಲಿಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ದಯಮಾಡಿ ಬಡ ಮಕ್ಕಳು, ಅದರಲ್ಲೂ ಸಿಂಗಲ್ ಪೇರೆಂಟ್ಸ್ ಮಕ್ಕಳು ಅಥವಾ ತಂದೆ ತಾಯಿಗಳು ಇದ್ದೂ ಕೂಡ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂಥ ಮಕ್ಕಳು, ಅನಾಥ ಮಕ್ಕಳು, ದಯಮಾಡಿ ಬನ್ನಿ. ಹಾಗೆ ಬಂದರೆ ನಿಮಗೆ ಇಲ್ಲಿ ಅಪೂರ್ವವಾದ ಒಂದು ಅಮೃತದ ಅವಕಾಶ ಕಾದಿದೆ. ನಾವು ನಿಮಗೆ 3 ವರ್ಷ ಪ್ರೌಢ ಶಿಕ್ಷಣವನ್ನು ಬಟ್ಟೆಯಿಂದ ಹಿಡಿದು ಎಲ್ಲವನ್ನು ಉಚಿತವಾಗಿ ಕೊಟ್ಟು, ವಸತಿಯನ್ನು ಕೂಡ ಉಚಿತವಾಗಿ ಕೊಟ್ಟು ನಿಮ್ಮನ್ನು ನೋವಿನಿಂದ ಪಾರು ಮಾಡಿ, ಈ ಅಜ್ಞಾನದ ಕತ್ತಲೆಯಿಂದ ಪಾರು ಮಾಡಿ ಬೆಳಕಿನ ಕಡೆಗೆ ಮುಖ ಮಾಡಿಸಿ ಖುಷಿಗೊಳಿಸಿ ಕಳಿಸಿಕೊಡುವ ಜವಾಬ್ದಾರಿ ನಮ್ಮದು. ದಯವಿಟ್ಟು ಬನ್ನಿ. 150 ಮಕ್ಕಳಿಗೆ ಅವಕಾಶ ಇದೆ. ಈಗಾಗಲೇ 50 ಮಕ್ಕಳು ಬಂದಿದ್ದಾರೆ. ಇನ್ನೂ 100 ಮಕ್ಕಳಿಗೆ ಅವಕಾಶ ಇದೆ. ಇಲ್ಲಿ ಜಾತಿ ಧರ್ಮ ಕುಲ ಭೇದ ಯಾವುದೂ ಬೇಕಾಗಿಲ್ಲ. ಮಾನವೀಯತೆ, ಮನುಷ್ಯತ್ವ ಮಾತ್ರ ಬೇಕಾಗಿರೋದು. ಅಂತ ಒಂದು ಸದ್ಭಾವನೆ ಇಟ್ಕೊಂಡು ಈ ಸಂಸ್ಥೆ ತನ್ನ ಕೆಲಸವನ್ನು ಮಾಡ್ತಾ ಇದೆ. ನಾವೆಲ್ಲ ಶಿಕ್ಷಕರು ಅದಕ್ಕೆ ಕಟಿಬದ್ಧರಾಗಿದ್ದೀವಿ. ನಾವು ಮನುಷ್ಯರಾಗಬೇಕು ಮತ್ತು ಮಾನವನ ವಿಕಾಸ ನಮ್ಮ ಗುರಿಯಾಗಬೇಕು ಅನ್ನೋದು ನಮ್ಮ ಸದಾಶಯ. ನಿಮ್ಮ ಬರುವೆಮಗೆ ಪ್ರಾಣ ಜೀವಾಳ. ನಮಸ್ಕಾರ. ನಮ್ಮ ಶಾಲೆಯು ಉತ್ತಮವಾದಂಥ ಫಲಿತಾಂಶವನ್ನು ಕೊಡ್ತಾ ಬರ್ತಾ ಇದೆ. ಈಗ ಸರಿ ಕೂಡ ನಮ್ಮಲ್ಲಿ 85% ರಿಸಲ್ಟ್ ಕೂಡ ಬಂದಿದೆ. ಇದಕ್ಕಿಂತ ಮೊದಲು 95% ರಿಸಲ್ಟ್ ಬಂದಿದೆ. ಇನ್ನು ಮುಂದಕ್ಕೂ ಕೂಡ ನಾವು ಉತ್ತಮವಾದಂಥ ಫಲಿತಾಂಶವನ್ನು ಕೊಡೋದಕ್ಕೆ ನಮ್ಮಲ್ಲಿ ಇರುವಂಥ ಎಲ್ಲ ನುರಿತ ಶಿಕ್ಷಕರು ಇದಕ್ಕೆ ತುಂಬ ಶ್ರಮವನ್ನು ವಹಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಶಾಲೆಗೆ ಇತ್ತೀಚೆಗೆ ಈ ಸವಿನೆನಪು ಫೌಂಡೇಶನ್ ಅನ್ನುವಂಥದ್ದು ಕೂಡ ನಮ್ಮ ಶಾಲೆಯಲ್ಲಿ ಈಗ ನಾವು ಸ್ಥಾಪನೆ ಮಾಡಿದ್ದೀವಿ. ಈ ಶಾಲೆ, ಈ ಸವಿನೆನಪು ಫೌಂಡೇಶನ್ ಅವರು ನಮಗೆ ಅಲ್ಲಿ ಬರುವಂಥ ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಗೇ, ಅವರು ನಮ್ಮ ಸಂಸ್ಥೆಯಲ್ಲಿರುವಂಥ ನಡೀತಾ ಇರುವಂಥ ಈ ಶಾಲೆಗೆ ಅವರು ಕೂಡ ತಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದಾರೆ. ಅವರು ಕೂಡ ಸೇರಿ ನಮಗೆ ರಿಸಲ್ಟಿಗೆ ತುಂಬ ಉತ್ತಮವಾಗಿ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮಗೆ ಇಲ್ಲಿ ತುಂಬ ಬಡ ಮಕ್ಕಳು, ಅನಾಥ ಮಕ್ಕಳಿಗೆ, ಹಾಗೆಯೇ ಯಾರೇ ಬಂದರು ಯಾವುದೇ ರೀತಿಯಾದಂಥ ಹಣಕಾಸಿನ ವ್ಯವಸ್ಥೆ ಇಲ್ಲದೆ ಫ್ರೀಯಾಗಿ ಅವರು ಮಕ್ಕಳಿಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ತಾವು ಕೂಡ, ತಾವೆಲ್ಲರೂ ಕೂಡ ಈ ಸಂಸ್ಥೆ ಜೊತೆಗೆ ಕೈಜೋಡಿಸಿ ನಮ್ಮ ಶಾಲೆಯನ್ನು ಇನ್ನೂ ಉತ್ತಮವಾಗಿ ನಡೆಯೋದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡ್ತಾ, ನುರಿತ ಶಿಕ್ಷಕರೆಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. ನಾವಿವತ್ತು ಸವಿನೆನಪು ಫೌಂಡೇಶನ್ಗೆ ಬಂದು ನನ್ನ ಫ್ರೆಂಡ್ ಅಂತ ಆಸಿಫ್ ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು, ಇದು ಆಲ್ಮೋಸ್ಟ್ 3 ವರ್ಷದಿಂದ ಇಲ್ಲಿ ಇವರು ಒಂದು ಆರ್ಫನೇಜ್ ನಡೆಸ್ತಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ನಾವು 150 ಇಲ್ಲಿರೋ ಸಂಸ್ಥೆ ಅವರು 150 ಮಕ್ಕಳಿಗೆ ಅವ್ರದೇ ಆದ ಫ್ರೀ ಎಜುಕೇಷನ್, ಆ ಮಕ್ಕಳಿಗೆ ಫ್ರೀ ವಸತಿ ಅನ್ನೋ ಈಗ ಹಾಸ್ಟೆಲ್ ಎಲ್ಲ ಕೊಡ್ತಿದ್ದಾರೆ. ಇಲ್ಲಿ ಬಂದು ನಾವು ಇದಕ್ಕೆ ಫುಡ್ ಎಲ್ಲ ಕೊಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕಿಂತ ಇಂಥ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋಕ್ಕಿಂತ ತುಂಬಾ ಖುಷಿ ಆಗುತ್ತೆ. ನಾವೀಗಿನ ಯೂತ್ಸು ನಾವ್ ಎಲ್ಲೋಗಿ ಏನೋ ಮಾಡೋ ಬದಲು ಇಂಥ ಮಕ್ಕಳಿಗೆ, ಇಂಥ ಮಕ್ಕಳಿಗೆ ಬಂದು ಆದಷ್ಟು ಸಹಾಯ ಮಾಡೋಣ. ಆದಷ್ಟು ಜನ ಇಲ್ಲಿಗೆ ಬಂದು ವಿಸಿಟ್ ಮಾಡಿ, ನಿಮ್ ಕರಿಯ ಆಗುತ್ತೆ ಸಹಾಯ ಮಾಡಿ, ಮಕ್ಕಳಿಗೆ ಎನ್ಕರೇಜ್ ಮಾಡಿ. ಬಹುತ್ ಅಚ್ಚಾ ಬಚ್ಚೆ ಬಹುತ್ ಅಚ್ಚಾ ಹೇಳ್ತಾ ಇದಾರೆ ಸರ್, ಲೋಕ್ ಸ್ಟಾಫ್ ವಗೇರಾ ಬಹುತ್ ಅಚ್ಚಾ ದೇಖ್ತಾರೆ, ಬಚ್ಚೆ ಕೋ ಜಿತನಾ ಜೋ ಫೆಸಿಲಿಟೀಸ್ ಸಬ್ ಮಿಲ್ತಾ ಇದಾರೆ, ಹಮಕೋ ಇದರ ಸೆಲೆಬ್ರೇಟ್ ಕರ್ಕೆ ಬಹುತ್ ಅಚ್ಚಾ ಲಗಾ, ಅವ್ರ ಜಿತನೆ ಏಬಲ್ ಪರ್ಸನ್ ಹೋತೆ ಜೋ ಪೈಸಾ ಉದರ್ ಇದರ್ ಖರ್ಚ್ ಕರ್ತೆ, ಇದರ ಹಾಕಿ ಖರ್ಚ್ ಕೀಜಿ, ಅಚ್ಚಾ ಭೀ ಲಗೇಗಾ, ಸುಕೂನ್ ಕೋ ಭೀ ಮಿಲೇಗಾ, ಕಮ್ ಸೆ ಕಮ್ ಏಕ್ ಕಾಮ್ ತೊ ಅಚ್ಚಾ ಕೇ ಐಸಾ ಫರ್ಕ್ ಲಗ್ತಾ ಹೈ, ಜಿಂದಗಿ ಮೇ ಅಚ್ಚಾ ಕರ್ನಾ ಚಾಹಿಯೇ, ಕಭೀ ಭೀ ಪೈಸೆ ಉದರ್ ಖೇಲ್ ಕೆ ಇದರ್ ಖೇಲ್ ಕೆ ಮತ್ ಉಡಾವೋ, ಇದರ್ ಬೆಟ್ಟಿಂಗ್ ವಗೇರಾ ಐಸೆ ಸಬ್ ಕರ್ತೆ ಮತ್ ಕರೋ, ಇದರ ಹಾಕಿ ಖರ್ಚ್ ಕರೋ, ಆಪ್ಕೋ ಭೀ ಅಚ್ಚಾ ಲಗೇಗಾ, ಹಮಕೋ ಭೀ ಅಚ್ಚಾ ಲಗೇಗಾ. ಸವಿನೆನಪು ಫೌಂಡೇಶನ್ ಬಹುತ್ ಅಚ್ಚಾ ಬಹುತ್ ಅಚ್ಚಾ ಹೈ ಬಚ್ಚೋ ಕೆ ಲಿಯೇ, ಅವ್ರ ಸಭಿ ಏಬಲ್ಡ್ ಬಚ್ಚೆ ಹೈ ಇದರ್, ಅವ್ರ 150+ ಬಚ್ಚೆ ಹೈ, ಸ್ಕೂಲ್ ವಗೇರಾ ಸಬ್ ಹೈ, ಉನ್ಕೋ ಬಹುತ್ ಅಚ್ಚಾ ಹೋ ಜಾಯೇಗಾ ಇದರ್, ಬಹುತ್ ಖುಷಿ ಹೈ ಇದರ್ ಆಕೆ, ಬಹುತ್ ಖುಷಿ ಲಗಾ ಹಮಕೋ.